ಹಿಂದೆ ಸಾಕಷ್ಟು ಜನ ಹುಡುಗರು ಬಿದ್ದಿರ್ತಾರೆ, ಬಂದ್ ನನಗೆ ವರದಿಗಳು ಸಿಗತ್ತೆ, ಅವ್ರು ಬಿದ್ದಿದ್ದಾರೆ, ಇವ್ರು ಬಿದ್ದಿದ್ದಾರೆ, ಅವ್ನು ಹಾಲ್ ಮಾರೋನು, ಪೇಪರ್ ಮಾರೋನು, ಇವ್ ನೇಮ್ ಇಟ್ ಆ ಥರದ ಎಲ್ಲರೂ ಇವ್ರ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಅವಾಗ ನಾನು ಎದ್ಬಿಟ್ಟು ಕಾಂಪಿಟೀಷನ್ನು ಮಂಡ್ಯ ಎಲೆಕ್ಷನ್ಕ್ಕಿಂತನೂ ಜೋರಾಗೈತೆ. ಆಕ್ಚುಲಿ ಮಂಡ್ಯ ಲಾಸ್ಟ್ ಸುಮಲತ ನಿಖಿಲ್ ಅವ್ರ ಎಲೆಕ್ಷನ್ಗೆ ಕನೆಕ್ಟ್ ಆಗ್ಬಿಡುತ್ತೆ ಸಖತ್ತಾಗಿ. ಅದೇ ಮಂಡ್ಯ ಎಲೆಕ್ಷನ್ ಅಂದರೆ ಆ ಟೈಮಲ್ಲಿ ಬಿಗ್ ನ್ಯೂಸ್ ಆಗಿದ್ದಲ್ಲ, ಸೊ ಅದಕ್ಕಿಂತನೂ ಜೋರಾಗಿತ್ತು. ಆ್ಯಕ್ಚುಲಿ ಇವ್ರು ಹಿಂದೆ ಬಿದ್ದಿರಲ್ಲ, ಹುಡುಗರನ್ನ ದಾಟಿ ಇವ್ರನ್ನ ಪಟಾಯಿಸೋದು ಮಂಡ್ಯ ಎಲೆಕ್ಷನ್ಗಿಂತನೂ ಜೋರಾಗಿತ್ತಲ್ಲ. ಬಟ್ ಶೋಕಿವಾಲಂಗೆ ಈಸಿ ಹುಡುಗಿರನ್ನ ಪಟಾಯಿಸೋದು ಅನ್ಸುತ್ತೆ, ಯಾಕೆಂದ್ರೆ ಈ 20 ವರ್ಷ ಕಳೆದ್ರು ಅದೇ ರೀತಿನೇ ಬಂದಿರೋದು. ಹಾಂ, ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆಯಲ್ಲ. ಒಂದ್ ಕಡೆ ಟ್ರಾಜಿಡಿ ಕಿಂಗ್, ಒಂದ್ ಕಡೆ ನೀವು ಟ್ರಾಜಿಡಿ ಕಿಂಗ್ ಸ್ಟಾರ್ಟಿಂಗ್ ಇಂದನು, ಆದ್ರೆ ಇನ್ನೊಂದ್ ಕಡೆ ಅದೇ ಎಕ್ಸ್ಪೀರಿಯನ್ಸ್ ಆಗಿ ಇದು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಅಂತ. ಈ ಸಿನಿಮಾ ಇಂದ ಕಾಮಿಡಿ ಕಿಂಗ್ ಆಗ್ತೀನಿ ಸರ್. ವಾವ್, ಹೌದಾ? ಯಾ, 100% ಅಷ್ಟ್ ಫನ್ ಇದೆ. ಬಟ್ ಆಕ್ಚುಲಿ ನಾನು ಇವ್ರ ಬಗ್ಗೆ ಹೇಳಲೇಬೇಕು ಸರ್, ನಾನು ಇವ್ರ ಫ್ಯಾನ್. ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನೋಡಿದಾಗಿಂದ ಇವ್ರ ಫ್ಯಾನ್ ನಾನು. ಆಕ್ಚುಲಿ ನನ್ನ ಮನಸ್ಸಲ್ಲಿ ಇತ್ತು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಆಮೇಲೆ ಇವ್ರ ವಾಯ್ಸ್ ತುಂಬ ಇಷ್ಟ ನನಗೆ, ಇವ್ರ ವಾಯ್ಸಿಗೆ ಕೂಡ ಫ್ಯಾನ್, ಇವ್ರ ಸ್ಮೈಲಿಗೆ ಫ್ಯಾನು. ಆಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಒಳ್ಳೆ ಪೇರ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ನೋಡಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ನಾನು ಮಾಡೋಂಥ ಸಿನಿಮಾಗಳಲ್ಲಿ ನನಗೆ ಪೇರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪೇರ್ ಅಭಾಸ ಆಗಿಬಿಟ್ರೆ ಎಷ್ಟೊಂದು ಕಡೆ ಸಿನಿಮಾ ಆ್ಯಕ್ಚುಲಿ ಸೋತಿದ್ದು. ನನ್ನ ಎಕ್ಸಾಂಪಲ್ ನನಗೆ ಗೊತ್ತಿದೆ, ಆ ರೀಸನ್ಸ್ ನನಗೆ ಬಂದಿರುತ್ತಲ್ಲ ಸಿನಿಮಾ ರಿವ್ಯೂಸ್ ಎಲ್ಲ ಆದಮೇಲೆ. ಬಟ್ ಐ ಥಿಂಕ್ ಇದೊಂದು ತುಂಬ ಅಪ್ರಿಷಿಯೇಷನ್ ಬರೋಂಥ ಪಾಯಿಂಟ್ ಕೂಡ ಶೋಕಿವಾಲನಲ್ಲಿ, ಟ್ರೈಲರ್ನಲ್ಲಿ ಆ್ಯಕ್ಚುಲಿ ಅದು ಕಮೆಂಟ್ಸ್ ಬರ್ತದೆ. ನಾನು ಪರ್ಸ್ನಲಿ ಅದನ್ನು ನೋಡಿ ಅದಕ್ಕೆ ಹೇಳಿದೆ, ಇವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ಜೆಲ್ ಆಗ್ತಾ ಇದ್ದಾರೆ, ಆನ್ ಸ್ಕ್ರೀನ್ ಹೇಗಿದೆ ಅಂತ ನೋಡಬೇಕು ಅಂತ ಎಲ್ರಿಗೂ ಹೇಳಿದ್ದೀನಿ ನಾನು ನಿಮ್ಮಿಬ್ಬರು ಕೆಮಿಸ್ಟ್ರಿನ. ಆ್ಯಕ್ಚುಲಿ ಅದೇ ಇದನ್ನು ಹೇಳ್ತಾ ಇರೋ ನಾನು, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇವ್ರು ಮಾಡಿದ್ರು. ಆ್ಯಕ್ಚುಲಿ ಕನ್ನಡನ ಇವತ್ತು ಕನ್ನಡದ ಹೀರೋಯಿನ್ಗಳು ಕನ್ನಡ ಮಾತಾಡೋರು ಸಿಗೋದು ಸ್ವಲ್ಪ ಕಷ್ಟ, ಆದ್ರೆ ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ವಾ ಅಂತ ನಾನು ಅಂದ್ಕೊಂಡೆ. ಹೆಂಗೆ ಕನ್ನಡ ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ಟೆ? ಇಡೀ ಪೂರ್ತಿ ಸೆಟಲ್ ಸ್ಟಾರ್ಟಿಂಗಿಂದ ನಾನು ಕಲಿಸ್ಕೊಟ್ಟೆ. ಇವ್ರು ಬಿಡಿ, ಅವರು ಸೂಪರ್ ಕನ್ನಡದ ವಿಚಾರದಲ್ಲಿ, ಯಾವ ವಿಚಾರದಲ್ಲಾಗಲಿ ತುಂಬ ಅದ್ಭುತವಾಗಿ ಲ್ಯಾಂಗ್ವೇಜನ್ನ ಮಾತಾಡುವಂಥ, ಇವತ್ತು ಸ್ವಲ್ಪ ಕಡಿಮೆ ಆಗ್ತಿರುವಾಗ ಅವ್ರು ಅದರಲ್ಲಿ ಇವತ್ತೊಂದು ಮಾಡೆಲ್ ಆಗಿದ್ದಾರೆ. ಕನ್ನಡ ಅದ್ಭುತವಾಗಿ ಮಾತಾಡ್ತಾರೆ, ಅವ್ರ ಸಿನಿಮಾ ಪ್ರೆಸೆಂಟ್ ಮಾಡ್ತಾರೆ. ಸಾಕಷ್ಟು ಜನ ನಾನು ರಾವ್ ಅಂದರೆ ಆ್ಯಕ್ಚುಲಿ ಮರಾಠಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಜಯ್ ರಾವ್ ಅಂದರೆ ನನಗೆ ಎಷ್ಟೊಂದು ಕಡೆ ಬರ್ತಾರೆ, ಸರ್ ನಾನು ಕೂಡ ಮರಾಠಿ ಮರಾಠಿ ಆ ಸಿಕ್ಕ ಹೌದಾ ಅಂತ ಅಂದ್ಬಿಡ್ತೀನಿ. ಬಿಕಾಸ್ ಅವ್ರನ್ನೂ ಬಿಟ್ಕೊಡ್ಬಾರ್ದಲ್ಲ, ಹೌದು ಅಂದ್ಬಿಡ್ತೀನಿ. ಬಟ್ ಆ್ಯಕ್ಚುಲಿ ನಾನು ಪಕ್ಕ ಕನ್ನಡಿಗ ಸರ್, ಉತ್ತರ ಕರ್ನಾಟಕದವನು, ಅಲ್ಲಿ ನಮ್ಮ ವಂಶನ ಇದೆ ರಾವ್ ಅನ್ನೋ. ಸಾಕಷ್ಟು ಜನ ನಿಮಗೆ ಫ್ಯಾಮಿಲಿ ಸಿಗುತ್ತೆ ಅಲ್ಲಿ. ಉತ್ತರ ಕರ್ನಾಟಕ ಶೈಲಿ ಮಾತಾಡಕ್ಕೆ ಬರುತ್ತಾ ನಿಮ್ಗೆ? ಉತ್ತರ ಕರ್ನಾಟಕ ಹಾಂ ಬರ, ಮನೇಲಿ ಅದನ್ನೇ ಮಾತಾಡೋದಲ್ವ. ಅದನ್ನ ಇವಾಗ ಕೇಳಿದರೆ ಹಂಗೆ ಬರೋದು ಕಷ್ಟ, ಬಟ್ ಅದು ಗೊತ್ತಿಲ್ಲದೇನೆ ಇವಾಗ ಅಮ್ಮನ ಜೊತೆಗೆ ನಮ್ಮ ಅಣ್ಣ ಅದಕ್ಕೆ ನಮ್ಮ ನನ್ನ ಹೆಂಡತಿ ಜೊತೆಗೆಲ್ಲ ಅದೇ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ. ಹ್ಞೂ ಹ್ಞೂ ಹ್ಞೂ. ಅಂದರೆ ನೀವೆಷ್ಟು ಪಾಲಿಶ್ಡ್ ಕನ್ನಡ ಮಾತಾಡ್ತೀರಾ ನ್ಯಾಚುರಲ್ ಆಗಿ, ಬಟ್ ಉತ್ತರ ಕರ್ನಾಟಕ ಕನ್ನಡ ಇವ್ರು ಮಾತಾಡ್ತಾರಾ ಅಂತ ಅನ್ಸ್ಬಿಡುತ್ತೆ ನಿಮ್ಗೆ ನೋಡ್ರೆ. ಎಲ್ಲ ಇವ್ರು ಮನೇಲೂ ಮಾತಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಲ್ಲ ಮನೇಲಿ ಪಕ್ಕ ನಾವು ಉತ್ತರ ಕರ್ನಾಟಕ ಶೈಲಿನಲ್ಲೇ ಮಾತಾಡೋದು. ನಂದು ಅದೇ ನೀವು ಹೇಳಿದ್ರೆ ನನ್ನ ಒಂದು ಸ್ವಲ್ಪ ಮಿಕ್ಸ್ ಆಗುತ್ತೆ, ಯಾಕಂದ್ರೆ ನಾನು ಈಗ ಸಿನಿಮಾಗೆ ಬಂದಾದ್ಮೇಲೆ ಎಕ್ಸ್ಕ್ಯೂಸ್ ಮೀ ಮೂವಿ ಆ್ಯಕ್ಚುಲಿ ನಾನು ಡಬ್ ಮಾಡಿಲ್ಲ. ನನಗೆ ಅವಾಗ ಈ ಬೆಂಗಳೂರು ಶೈಲಿನಲ್ಲಿ ಮಾತಾಡಕ್ಕೆ ಬರ್ತಾ ಇರಲಿಲ್ಲ, ಅವಾಗ ನಾನು ಉತ್ತರ ಕರ್ನಾಟಕದಲ್ಲಿ ಅಂದರೆ ಆ ಸ್ಲ್ಯಾಂಗೇ ಬರ್ತಾ ಇತ್ತು. ಹೌದಾ? ಅದಕ್ಕೆ ಪ್ರೇಮ್ ಸರ್ ಏನು ಮಾಡಿದ್ರು, ಇದು ಡಬ್ಬಿಂಗ್ ಟ್ರೈ ಮಾಡಿಸಿದ್ರು, ಇದು ವಾಯ್ಸ್ ಬರ್ತಾ ಇಲ್ಲ ಅಂದ್ಬಿಟ್ಟು ಬೇರೆಯವ್ರ ಕಡೆಯಿಂದ ಡಬ್ಬಿಂಗ್ ಮಾಡಿಸಿದ್ದು. ಅರವಿಂದ್ ಕೌಶಿಕ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, ಅವ್ರು ಡಬ್ಬಿಂಗ್ ಮಾಡಿದ್ದು ಅದನ್ನು. ಅದಾದ್ಮೇಲೆ ಚಾಲೆಂಜ್ ತೊಗೊಂಡೆ ನಾನು ನೆಕ್ಸ್ಟ್ ಪಿಕ್ಚರ್ ನಾನು ಡಬ್ಬಿಂಗ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅವಾಗ ನಾನು ಇದು ಪಾಲಿಶ್ಡ್ ಕನ್ನಡ ಇಲ್ಲಿ ಬೆಂಗಳೂರು ಶೈಲಿನಲ್ಲಿ ಅದು ಮಾತಾಡೋದಕ್ಕೆ ಅಭ್ಯಾಸ ಮಾಡಿಕೊಂಡು ಆಮೇಲೆ ಮುಂದಿನ ಸಿನಿಮಾದಿಂದ ನಾನೇ ಡಬ್ಬಿಂಗ್ ಮಾಡ್ಕೊಂಡು ಬರ್ತಾ ಇರೋದು. ಸೂಪರ್. ಯಾವಾಗ ನೋಡಿದ್ರಿ? ಎಕ್ಸ್ಕ್ಯೂಸ್ ಮೀ, ನನಗೆ ಅದು ನೆನಪಾಯ್ತು ಈಗ. ನೀವು ಯಾವಾಗ ನೋಡಿದ್ರಿ? 4ನೇ ಕ್ಲಾಸಲ್ಲಿ ಇದ್ರು ಸರ್. 3ನೇ ಕ್ಲಾಸಲ್ಲಿ ಇದ್ರು. ವಾವ್. ಬಟ್ ಹ್ಯೂಜ್ ಫ್ಯಾನ್. ಯಾರು ಎಕ್ಸ್ಕ್ಯೂಸ್ ಮೀ ಸಿನಿಮಾ ಫ್ಯಾನ್ ಅಲ್ಲ ಅಲ್ವಾ? ಅನ್ ಅಮೇಝಿಂಗ್ ಮೂವಿ. ಸೊ ಯಾರಾದರೂ ರಿಮೇಕ್ ಮಾಡಿದ್ರೆ ಮತ್ತೆ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಇಷ್ಟ ನನಗೆ ಸಿನಿಮಾ. ಸೊ ಅವಾಗ ಏನಾದರೂ ಬೈ ಚಾನ್ಸ್ ಸಿಕ್ಬಿಟ್ಟಿದ್ರೆ ನೀವು ನನ್ನ ಫ್ಯಾನ್ ಆಗಿ ಕುಂಡಲ್ ಬಿಟ್ಟಿರ್ತಿದ್ದೆ ಅನ್ಸುತ್ತ, ನಾನು ಹೆಂಗ್ ಟ್ರೀಟ್ ಮಾಡ್ತಾ ಇದ್ದೆ ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೀನಿ. ಏನ್ ಮಾಡಿರ್ತೀನಿ? ಏ ಆಗಿಲ್ಲ, ಹೇಳ್ಬೇಡಿ, ನಿಮ್ಗೆ ಏಜ್ ಆಗಿದೆ ಅಂತ ಅನ್ಸ್ಬಿಡುತ್ತ ಆಮೇಲೆ. ಅದ್ರಲ್ಲಿ ಅಲ್ಲಿ ಏಜ್ ಆಗ್ತಾ ಇಲ್ಲ, ನಾನು ಅಲ್ಲೇ ಇದ್ದೀನಿ. ಇವ್ರು ದೊಡ್ಡವ್ರು ಆಗ್ತಾ ಇದ್ದಾರೆ, ನಾನು ಅಲ್ಲೇ ಇದ್ದೀನಿ. ಅಲ್ಲಿ ಇವ್ರು 3ನೇ ಕ್ಲಾಸ್ 4ನೇ ಕ್ಲಾಸ್ ಅಂದ್ರೆ ನಾವು ಅನ್ಕೋಬೇಕು, ಅಜಯ್ ಅವ್ರಿಗೆ ಇಷ್ಟು 20 ವರ್ಷ ಕಳೆದೋಯ್ತಾ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು. ಅದೇ ನಾನು ಅಲ್ಲೇ ಇದ್ದೀನಿ, ನನಗೆ ಇನ್ನೂ 20 ವರ್ಷನೇ ಅಲ್ವಾ. ಎಕ್ಸ್ಕ್ಯೂಸ್ ಮೀ ಮಾಡಿದೆ ನನಗೆ ಎಷ್ಟು 12 ವರ್ಷ ಇತ್ತು ಅನ್ಸುತ್ತೆ. ಐ ವಾಸ್ 12 ಇಯರ್ಸ್ ಓಲ್ಡ್ ನಾನು ಎಕ್ಸ್ಕ್ಯೂಸ್ ಮೀ ಮಾಡಿದಾಗ. 13 ಇಯರ್ಸ್ ಓಲ್ಡ್ ನಾನು ಅವಾಗ. ಹ್ಞೂ ಹ್ಞೂ. ಆ ಮಗು ಕ್ಯಾರೆಕ್ಟ್ರು ಯಾವ್ದು?